ವೀಕ್ಷಕರೇ, ಶಶಿಕಲಾ ಅಡುಗೆಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನಿವತ್ತು ಚಿರೋಟಿ ರವೆಯಿಂದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಉರುಗಡ್ಲೆಯಿಂದ ಚಟ್ನಿ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿರೋಟಿ ರವೆ ತೊಗೊಂಡಿದ್ದೀನಿ, 1 ಕ್ಯಾರೆಟ್, 4 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, 6 ಹಸಿರು ಮೆಣಸಿನಕಾಯಿ, 1 ಬಟ್ಲುಕಾಯಿ, ಸಾಸಿವೆ, ಜೀರಿಗೆ, ಮೊಸರು, ಎಣ್ಣೆ, ಹಾಗೆ ಉಪ್ಪು. ನಾನಿಲ್ಲಿ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಮತ್ತು ಸೊಪ್ಪುಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟ್ನ ಸಹ ತುರ್ಕೊಂಡಿದ್ದೀನಿ. ಮೊದಲಿಗೆ ಸ್ಟೌವ್ ಮೇಲೆ ಬಾಣಲೆ ಇಡ್ತಾ ಇದ್ದೀನಿ, ಅದಕ್ಕೆ 5 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1/2 ಟೇಬಲ್ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ, ಹಾಗೆ 1 ಟೇಬಲ್ಸ್ಪೂನ್ ಜೀರಿಗೆನ ಸಹ ಹಾಕ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಹಸಿರು ಮೆಣಸಿನಕಾಯಿ ಮತ್ತು ಕರ್ಬೇವಿನ ಸಹ ಹಾಕ್ತಾ ಇದ್ದೀನಿ. ಇದೆಲ್ಲ 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟೌ ಆಫ್ ಮಾಡಬೇಕು. ಈಗ ಇದಕ್ಕೆ 1/2 ಕೆಜಿಯಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಇದು ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ, ಕ್ಯಾರೆಟು, ಈ ಟೈಮಲ್ಲಿ ಮೊಸರನ್ನು ಸಹ ಸೇರಿಸ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ನೀರು ಹಾಕ್ತಾ ಇದ್ದೀನಿ. ನಾನಿಲ್ಲಿ 3 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಇದು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು. ನೀರನ್ನ ಒಂದೇ ಸರಿ ಸೇರಿಸ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕಬೇಕು. ಈ ಹಿಟ್ಟು 15 ನಿಮಿಷ ನೆನಿಬೇಕು. ಅಷ್ಟರಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. 1 ಬಟ್ಲು ಹಸಿ ತೆಂಗಿನಕಾಯಿ ತುರಿ, 1/2 ಬಟ್ಲು ಉರುಗಡ್ಲೆ, 10 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, 1 ಚಿಕ್ಕಗೆಡ್ಡೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಎಣ್ಣೆ. ಇವಾಗ ಸ್ಟೌವ್ ಮೇಲೆ ಬಾಣಲಿ ಇಡ್ತಾ ಇದ್ದೀನಿ, ಅದರಲ್ಲಿ ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಾಡಿಸಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಕರಿಬೇವು ಮತ್ತು ಪುದೀನ ಸೇರಿಸ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇವೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಇವನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಆಮೇಲೆ ಹುಣಸೆಹಣ್ಣು, ಕೊತ್ತಂಬರಿ, ಹಸಿ ತೆಂಗಿನಕಾಯಿ ತುರಿ, ಹುರುಗಡ್ಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂತರ ನೀರು ಸೇರಿಸಿ ರುಬ್ಕೋಬೇಕು. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ನಾವು ಚಟ್ನಿ ಮಾಡ್ಕೊಂಡು ಬರೋಷ್ಟೊಳಗೆ ಹಿಟ್ಟು ಚೆನ್ನಾಗಿ ನೆನೆದಿದೆ. ನೋಡಿ, ಹಿಟ್ಟು ಈ ಹದದಲ್ಲಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ನಾನಿವಾಗ ದೋಸೆ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ತವ ಇಡ್ತಾ ಇದ್ದೀನಿ. ತವ ಬಿಸಿ ಆದಮೇಲೆ ಎಣ್ಣೆ ಹಚ್ಚಬೇಕು. ಹಾಗೆ 1 ಸೌಟ್ ಹಿಟ್ಟಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಹಾಗೆ ಸ್ವಲ್ಪ ನೀಟಾಗಿ ಕೈನಲ್ಲೇ ಸ್ಪ್ರೆಡ್ ಮಾಡಿ ಅದರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು.
ನೋಡಿ ಇವಾಗ ರವೆ ದೋಸೆ ರೆಡಿ ಆಗಿದೆ. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೆ ಈ ತರ ದೋಸೆ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಡ್ತಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.